ಪಾರ್ವತಕ್ಕ, ಏನಾದರೂ ಹೇಳು, ಬಾಯಿ ಬಿಟ್ಟು ಮಾತಾಡು ಅಂತ ಹೇಳೋಣ ಅಂದರೆ ನೀನು ಬಾಯಿ ಬಿಟ್ಟರು ನಿನ್ನ ನಾಲ್ಗೆನೇ ಹೊರಳವಳು. ಎಲ್ಲ ನನ್ನ ಕರ್ಮ. ನಮಸ್ಕಾರ ನಾಗರಕಟ್ಟೆ ನಾರಾಯಣಪ್ಪನವರಿಗೆ. ಇನ್ನು ಒಂದು ಗಳಿಗೆ ನಾಯಕರ ಮನೆಯವರೆಲ್ಲ ಬಂದುಬಿಡ್ತಾರೆ. ನಮ್ಮ ಶ್ರೇಣಿಯಿಂದ ಸಿದ್ಧ ಮಾಡಿಸ್ಕೊಂಡು ಬರಬೇಕಲ್ಲ, ಪಾಪ ರುಕ್ಮಿಣಿ ಬೇರೆ ಇಲ್ಲ. ಹಾಗಾಗಿ ಬರಲಿ ಬರಲಿ, ಅವರು ಮಾತಾಡೋದಕ್ಕೆ ಮೊದಲು ನಾನು ಮಾತಾಡಬೇಕಾಗಿದೆ. ನನ್ನ ಮಾತು ಕೇಳಿದ ಮೇಲೆ ಅವರು ಮಾತಾಡೋದೇ ಅನುಮಾನ. ನೀವುಗಳಿಂದ ಸಂಬಂಧಿಕರಾಗೋರು, ನಿಮ್ಮ ನಿಮ್ಮ ಮಾತುಗಳು ಏನಿದೆಯೋ ಮಾತಾಡ್ಕೊಳ್ಳಿ. ಬೆಲ್ಲ ಕೊಬ್ಬರಿನ ಜೊತೆ ಮಾಡೋದು ಅಷ್ಟೇ ನನ್ನ ಕೆಲಸ, ಅದನ್ನು ಬೆರೆಸ್ಕೊಳ್ಳೋದು ನಿಮ್ಮ ಕೆಲಸ. ಹಾಗಾದ್ರೆ ನಾಯಕರ ಹತ್ರ ಎಲ್ಲ ವಿಷಯ ಹೇಳ್ತೀರಯ್ಯ? ಖಂಡಿತ ಹೇಳ್ತೀನಿ. ಅದು ಬೇಡ ಅಂದ್ರೆ ಮಾಡಿರೋ ತಪ್ಪನ್ನ ನೀವುಗಳೇ ಒಪ್ಕೊಂಬಿಡಿ. ಅಯ್ಯ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದಿದೆ. ಏನು ಅದು? ಅಷ್ಟೇ ಅಲ್ಲ, ವಿಷಯ ಪೂರ್ತಿ ಹೇಳ್ಬಿಡ್ತೀನಿ. ಹೇಗಿದ್ಯಾ ಪದ್ಮ? ಚೆನ್ನಾಗಿದ್ದೀನಿ ಅತ್ತೆ. ಬಾ ಕಂದ. ನಮಸ್ಕಾರ.